ಮೇಂಟೈನ್ ಮಾಡ್ತಾ ಇದಾರೆ. ಅವ್ರಿಗೆ ಕೊಟ್ಟಿಲ್ಲ ನೋಟಿಸ್, ಯಾರಿಗೂ ಕೊಟ್ಟಿಲ್ಲ. ಬಂದಿದ್ದಾವೆ ಸರ್ ನೋಟಿಸ್? ಕೊಡಿ ತೋರಿಸಿ ನನಗೆ. ಬಂದಿದ್ದಾರೆ ನೀವು ಹೇಳ್ತಾ ಇದ್ರ, ನಾವೇ ಹೇಳಿದೀವಿ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ, ಚೆನ್ನಾಗಿ ಮೇಂಟೈನ್. ಈ ಡೆಕನಾಲ್ ಪೇಪರಲ್ಲಿ ಬಂದಿದೆ, ಡೆಕನಾಲ್ ಪೇಪರಲ್ಲಿ ಬಂದಿದೆ. ಅವ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ, ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ ನಾವು. ಅದು ಕೇಂದ್ರ ಸರ್ಕಾರದವರು ಚೆನ್ನಾಗಿ ಮೇಂಟೈನ್ ಮಾಡಿದೆ. ಈಗ ಆದಿಲ್ ಶಾ ಗುಂಬಸ್ ಅಂತ ಇದೆ, ಆದಿಲ್ ಶಾ ಗುಂಬಸ್ ಅಂತ ಇದೆ, ಅದೆಲ್ಲ ಆರ್ಚಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಮೇಂಟೈನ್ ಮಾಡ್ತಾ ಇದ್ರೆ ನಾವೇ ಬಿಟ್ಬಿಟ್ಟಿದ್ದೀವಿ ಅವ್ರನ್ನ. ನಾವು ಯಾರಿಗೂ ನೋಟಿಸ್ ಕೊಡ್ತಾ ಯಾರಿಗೆ ಅತಿಕ್ರಮಣ ಆಗಿದ್ದಲ್ಲ, ವಾಕ್ಯದ ಮೂಲ ಆಸ್ತಿಯನ್ನ. ಈಗ ರೈತರದು ಯಾವುದು ನಾವು ಬೇರೆಯವರು ಯಾರನ್ನ ಎನ್ಕೋಸ್ಬೇಕು, ಪ್ರೈವೇಟ್ ಅವ್ರು ಎನ್ಕೋಸ್ ಮಾಡ್ರೆ, ದಾನಿಗಳು ದಾನ ಮಾಡಿರೋದು ಆಸ್ತಿ ಯಾರನ್ನ ಎನ್ಕೋ, ನಾನು ಎನ್ಕೋಸ್ ಮಾಡಿಬಿಟ್ಟೆ ಹೆಂಗ್ ಬಿಡೋಕ್ಕಾಗ್ತದ? ಈಗ ರೈತರದಂತೂ ನಾವು ಮುಟ್ಟಲ್ಲ ಸರ್. ಈಗ ಹೌದ್ರಿ, ಈಗ ನಾನು ಒಂದ್ ನಿಮಿಷ ಈಗ ಇವರೇ ಕರೀರಿ, ಈಗ ಮನೆ ಬಸ್ಸು. ನಾನೇನಂದೆ, ನಾನು ನನ್ನ ಟೀಕೆ ಮಾಡಿದ್ರು ಮಾಧ್ಯಮದಲ್ಲಿ, ಬಹಳ ಜನ ಟೀಕೆ ಮಾಡಿದ್ರು. ವಫ್ ಇರ್ಲಿ ಮುಜ್ರಾ ಇರ್ಲಿ, ಅದು ಮುಜ್ರಾಯದಲ್ಲಿ ದೇವ್ರ ಪ್ರಾಪರ್ಟಿ ಅಂತೀವಿ, ವಫ್ದು ನಾವು ಅಲ್ಲಿನ ಪ್ರಾಪರ್ಟಿ ಅಂತೀವಿ. ಏನ್ ಹೇಳಿ, ಈಗ ಮುಜ್ರಾಯದಲ್ಲೂ 36,000 ಎಕರೆ ಮುಜ್ರಾಯ ಪ್ರಾಪರ್ಟಿ ಇದೆ, 36,000ದಲ್ಲಿ 800 ಎಕರೆ ಅದು ಎನ್ಕರೇಜ್ ಮಾಡೋಕ್ಕಿದೆ, ಅದನ್ನು ಬಿಡಿಸ್ಬೇಕಾಗ್ತದೆ. ನಾವು ಮುಜ್ರಾಯದಿರ್ಲಿ ವಫ್ ಇರ್ಲಿ ಅದೆಲ್ಲ ದೇವ್ರ ಆಸ್ತಿ ಅಂತೀವಿ ನಾವು. ಹಾಗಾಗಿ ನಾನಿಲ್ಲ, ಈ BJP ದಲ್ಲೇ ಮಾನ್ಯ ಮುಖ್ಯಮಂತ್ರಿ ಆದಂತ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕೇಳಿಸ್ಕೊಳ್ಳಿ ಸ್ವಲ್ಪ, ಏನಂತ ಹೇಳಿದಾರಂತ ಅವನ್ನ ಎಲ್ಲ ತೆಗೀರಿದಿ, ಇದು ಅಲ್ಲನ್ನ ಆಸ್ತಿ, ಇದು ಅಲ್ಲಂತ ಹೋಗಿ ಉತ್ತರ ಕೊಡ್ಬೇಕಾಗ್ತದೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸರ್, ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈ ವಕಫ್ ಆಸ್ತಿನ ಏನು ಕೆಲವೊಂದಿಷ್ಟು ಮಂದಿ ಏನು ಕಬಳಿಸಿಕೊಂಡು ಅದ್ಲೇ ಪ್ಲಾಟ್ಸ್ ಹಾಕಿ ಮಾಡೋದು, ಈ ರೀತಿ ಎಲ್ಲ ಮಾಡೋದು, ಇವ್ರ ಮೇಲೆ ಯಾವ ರೀತಿ ಕ್ರಮ ಅಂದ್ರೆ ಕ್ರಿಮಿನಲ್ ಕೇಸ್ ಅಂದ್ರೆ ಮಾಡ್ತೀರಾ? ಈಗ ಅದೇ ಏನ್ ಮಾಡ್ತೀವಿ ಈಗ ಅಂತದಕ್ಕೆ ನಾನು ಎನ್ಕ್ರೋಚ್ಮೆಂಟ್ ಯಾರು ಪ್ರೈವೇಟ್ ಅವ್ರು ಮಾಡ್ಕೊಂಡ್ರೆ, ರೈತರು ಬಿಟ್ಟು, ರೈತರು ಬಿಟ್ಟು ಆ ತರ ಬಹಳ ಜನ ಪ್ರೈವೇಟ್. ಅದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನ ಇದ್ದಾರೆ, ಎನ್ಕ್ರೋಚ್ಮೆಂಟ್ ಮಾಡಿರೋದು ಬೇರೆಯವ್ರು ಮಾಡಿಲ್ಲ, ಮುಸಲ್ಮಾನ ಮಾಡಿದ್ದಾರೆ. 90% ಮುಸಲ್ಮಾನದ ಎನ್ಕ್ರೋಚ್ಮೆಂಟ್ ಇರೋದು, ಬೇರೆಯವ್ರದಿಲ್ಲ. ಅವ್ರಿಗೆಲ್ಲ ಎನ್ಕ್ರೋಚ್ಮೆಂಟ್ ಆಗಿರೋದು ನಾವು ವ್ಯವಸ್ಥೆ ಇದು ಮಾಡಿ ನಾವು ಅವ್ರನ್ನೆಲ್ಲ ತೆಗೆಕೊಟ್ಟಿದ್ದೀವಿ. ನಾವು ಎನ್ಕ್ರೋಚ್ 90% ಮುಸಲ್ಮಾನದ ಇರೋದು, ಎನ್ಕ್ರೋಚ್ಮೆಂಟ್ ಇರೋದು 90% ಮುಸಲ್ಮಾನದ ಇರೋದು. ಹೆಂಗ್ರಿ ಬೀಳಕ್ಕಾಗ್ತದೆ? ಯಾರೋ ದಾನಿಗಳು ದಾನ ಮಾಡಿರೋದು ಸಮಾಜಕ್ಕೆ ಒಳ್ಳೇದಾಗ